ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರೀತಿಯಿಂದ ಅನುಶ್ರುತಿ ಇವತ್ತು ನಾನು ಮಾಡ್ತಾ ಗೊತ್ತಾ ಕೂದ್ಲಿಗೆ ತುಂಬಾನೇ ಯೂಸ್ ಆಗುವಂತ ಒಂದು ಒಳ್ಳೆ ಹೇರ್ ಪ್ಯಾಕ್ ಅದರಲ್ಲೂ ಕೂದಲು ಸ್ವಲ್ಪನೇ ಗ್ರೇ ಆಗ್ತಾ ಇರುತ್ತೆ ಆದ್ರೆ ಡೈ ಮಾಡೋಕೆ ಇಷ್ಟ ಇರಲ್ಲ ನೋಡಿ ಅಂತವರಿಗಂತೂ ಇದು ಹೇಳಿದಂತ ಹೇರ್ ಪ್ಯಾಕ್ ಈ ಹೇರ್ ಪ್ಯಾಕ್ ನ ತಿಳ್ಸೋಕು ಮುಂಚೆ ನೀವು ಇದೇ ಮೊದಲನೇ ಸಲ ನಮ್ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತೋದನ್ನ ಮರಿಬೇಡಿ ಅದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗೋದ್ರಿಂದ ನೀವು ಬೇಗನೆ ವಿಡಿಯೋನ ನೋಡಬಹುದು ಸರಿ ಬನ್ನಿ ಈಗ ಈ ಹೇರ್ ಪ್ಯಾಕ್ಗೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡೋಣ ಈ ಹೇರ್ ಪ್ಯಾಕ್ಗೆ ಬೇಕಾಗಿರುವಂಥ ಪದಾರ್ಥಗಳು ಬೀಟ್ರೂಟ್ ಬಾಳೆಹಣ್ಣು ನಿಂಬೆಹಣ್ಣು ಹಾಗೆಯೇ ಸ್ವಲ್ಪ ಆಲಿವ್ ಆಯಿಲ್ ಮೊದಲಿಗೆ ಬೀಟ್ರೂಟ್ನ ಸಿಪ್ಪೆ ತೆಗೆದುಬಿಟ್ಟು ತುರಿದು ಇಟ್ಕೋಬೇಕು ಹಾಗೇನೇ ಬಾಳೆಹಣ್ಣನ್ನ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಇದೆರಡನ್ನೂ ಸೇರಿಸ್ಬಿಟ್ಟು ಮಿಕ್ಸಿನಲ್ಲಿ ಹಾಕಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈಗ ಬೀಟ್ರೂಟ್ ಮತ್ತು ಬಾಳೆಹಣ್ಣಿನ ಪೇಸ್ಟ್ ರೆಡಿ ಆಗಿದೆ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ ಈಗ ಇದಕ್ಕೆ ಮೂರು ಸ್ಪೂನ್ ಆಲಿವ್ ಆಯಿಲ್ ಸೇರಿಸ್ಕೋಬೇಕು ಹಾಗೇನೇ ಸ್ವಲ್ಪ ನಿಂಬೆ ರಸ ನಾನಿಲ್ಲಿ ಅರ್ಧ ಬೀಟ್ರೂಟ್ ಉಪಯೋಗಿಸಿದ್ದೀನಿ ನಿಮ್ಮ ಕೂದಲು ಥಿಕ್ನೆಸ್ ಹಾಗೆ ಲೆಂತ್ ಇದನ್ನೀಗ ಕೈಯಿಂದ ಪೇಸ್ಟ್ ಪೂರ್ತಿ ಹಚ್ಕೋಬೇಕು ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ ತಲೆ ಸ್ನಾನ ಮಾಡೋವಾಗ ಯಾವಾಗಲೂ ಚೆನ್ನಾಗಿ ಎಣ್ಣೆ ಹಚ್ಕೊಳೋದು ಒಳ್ಳೆಯದು ಯಾಕೆಂದ್ರೆ ಡ್ರೈ ಕೂದಲಿಗೆ ಪದೇ ಪದೇ ಶಾಂಪೂ ಮಾಡೋದ್ರಿಂದ ಕೂದಲು ತುಂಬಾನೇ ಹಾಳಾಗುತ್ತೆ ಈ ಹೇರ್ ಪ್ಯಾಕನ್ನು ಈಗ ಕೈಯಿಂದ ಹಚ್ಕೊಳೋದ್ರಿಂದ ಕೈ ಪೂರ್ತಿ ಕಲರ್ ಆಗ್ತಾ ಇರುತ್ತೆ ಸೊ ನೀವು ಈ ರೀತಿ ಗ್ಲೌಸ್ ಯೂಸ್ ಮಾಡಬಹುದು ಆಗ ಕೈ ಕಲರ್ ಆಗೋದಿಲ್ಲ ಈಗ ಈ ಹೇರ್ ಪ್ಯಾಕ್ನ ಒಂದು ಕಡೆಯಿಂದ ಚೆನ್ನಾಗಿ ಹಚ್ಕೋತಾ ಹೋಗಬೇಕು ಬೀಟ್ರೂಟ್ ಆರೋಗ್ಯಕ್ಕಷ್ಟೇ ಅಲ್ಲ ಕೂದಲಿಗೂ ತುಂಬ ಒಳ್ಳೆಯದು ಅದು ಲೇಡೀಸಿಗೆ ಮಾತ್ರ ಅಲ್ಲ ಜೆಂಟ್ಸಿಗೆ ಕೂಡ ಕೂದಲು ಉದುರಿ ಬಾಳ್ನೆಸ್ ಆಗೋದನ್ನ ಇದು ಕಂಟ್ರೋಲ್ ಮಾಡುತ್ತೆ ತಲೆ ಚರ್ಮದಲ್ಲಿ ಇಚ್ಚಿಂಗಿತ್ತು ಅಂದರೆ ಈ ಬೀಟ್ರೂಟ್ ಹಚ್ಚೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಅಂದರೆ ಬೀಟ್ರೂಟ್ ಡೆಡ್ ಸ್ಕಿನ್ನ ತಡಿಯೋಕೆ ಹೆಲ್ಪ್ ಮಾಡುತ್ತೆ ಡೆಡ್ ಸ್ಕಿನ್ ಅಂದರೆ ಡ್ಯಾಂಡ್ರಫ್ ಆಗೋದಿಲ್ಲ ಡ್ಯಾಂಡ್ರಫ್ ಇರೋದಿಲ್ಲ ಅಂದರೆ ಇಚ್ಚಿಂಗ್ ಕೂಡ ಇರೋದಿಲ್ಲ ಅದಲ್ಲದೆ ಇದು ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ ಹಾಗೆಯೇ ಕೂದಲು ಥಿಕ್ನೆಸ್ನ ಇಂಪ್ರೂವ್ ಮಾಡುತ್ತೆ ಬೀಟ್ರೂಟ್ನ ನ್ಯಾಚುರಲ್ ಹೇರ್ ಕಲರ್ಗಾಗಿ ಕೂಡ ಉಪಯೋಗಿಸ್ಬಹುದು ಯಾಕೆಂದರೆ ಇದನ್ನು ಹಚ್ಚೋದ್ರಿಂದ ಕೂದಲಿಗೆ ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ಯಾರಿಗಾದರೂ ಸ್ವಲ್ಪ ಸ್ವಲ್ಪನೇ ಕೂದಲು ಗ್ರೇ ಆಗ್ತಾ ಇತ್ತು ಅಂದರೆ ತಪ್ಪದೆ ಈ ಹೇರ್ ಪ್ಯಾಕ್ನ ಟ್ರೈ ಮಾಡಿ ಹಾಗೆ ಬಾಳೆಹಣ್ಣು ಕೂಡ ಕೂದಲಿಗೆ ಎಷ್ಟು ಯೂಸ್ಫುಲ್ ಅನ್ನೋದು ಗೊತ್ತಾ ನಿಮಗೆ ಬಾಳೆಹಣ್ಣಿಂದ ಕೂಡ ತಲೆಯಲ್ಲಿ ಡ್ರೈನೆಸ್ ಕಡಿಮೆ ಆಗುತ್ತೆ ಹಾಗೆ ಸ್ಪ್ಲಿಟೆನ್ಸ್ ಗ್ರೇ ಆಗೋದು ಕೂದಲು ಉದುರೋದು ಇವೆಲ್ಲವೂ ಕಡಿಮೆ ಆಗುತ್ತೆ ಜೊತೆಗೆ ಸ್ಮೂತ್ ಆ್ಯಂಡ್ ಸಿಲ್ಕಿ ಕೂದಲು ಸಿಗುತ್ತೆ ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಮ್ ಮತ್ತು ಕ್ಯಾಲ್ಸಿಯಂ ತುಂಬ ಹೆಚ್ಚಿಗೆ ಇರೋದರಿಂದ ಕೂದಲಿಗೆ ಡಾರ್ಕ್ ಕಲರ್ ಬರುತ್ತೆ ಇನ್ನು ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ತುಂಬ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದರಿಂದ ಸ್ಪ್ಲಿಟೆನ್ಸ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಇದು ಸ್ಕಾಲ್ಪ್ ಸ್ಕಿನ್ಗೆ ಕೂಡ ತುಂಬಾ ಒಳ್ಳೆಯದು ಕೂದಲು ಉದುರೋದನ್ನು ತಡೆಯೋದಲ್ಲದೆ ಕೂದಲನ್ನು ಸ್ಮೂತ್ ಮಾಡೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಇನ್ನು ಆಲಿವ್ ಆಯಿಲ್ ಬಗ್ಗೆ ಹೇಳೋದಾದರೆ ಇದು ಕೂಡ ಸ್ಪ್ಲಿಟೆನ್ಸ್ ಕಡಿಮೆ ಮಾಡುತ್ತೆ ಅಲ್ಲದೆ ಸಿಲ್ಕಿ ಆ್ಯಂಡ್ ಶೈನಿ ಕೂದಲು ಬೇಕು ಅಂದರೆ ರೆಗ್ಯುಲರ್ ಆಗಿ ಆಲಿವ್ ಆಯಿಲ್ ಉಪಯೋಗಿಸಬಹುದು ನೋಡಿ ಈ ರೀತಿ ತಲೆನಲ್ಲಿ ಎಲ್ಲಾ ಕಡೆ ಹಚ್ಚಿ ಆದ ನಂತರ ಕೂದಲಿನ ತುದಿವರೆಗೂ ಕೂಡ ಈ ಹೇರ್ ಪ್ಯಾಕ್ನ ಅಪ್ಲೈ ಮಾಡಬೇಕು ನೋಡಿ ಈಗ ಪೂರ್ತಿ ಎಲ್ಲ ಕಡೆ ಹಚ್ಕೊಂಡ ನಿಮಿಷದಿಂದ ಒಂದು ಗಂಟೆವರೆಗೂ ಹೀಗೆ ಬಿಡಿ ಒಂದು ಗಂಟೆ ಆದ ನಂತರ ಮೈಲ್ಡ್ ಶಾಂಪೂ ಯೂಸ್ ಮಾಡಿ ಕೂದಲನ್ನ ವಾಶ್ ಮಾಡ್ಕೊಳ್ಳಿ ನೋಡಿ ವಾಶ್ ಮಾಡಿ ಡ್ರೈ ಆದಮೇಲೆ ಚೇಂಜ್ ಅನ್ಸುತ್ತೆ ಕೂದಲು ಇದರಿಂದ ಕೂದಲು ಆರೋಗ್ಯ ಇಂಪ್ರೂವ್ ಆಗೋದಲ್ಲದೆ ಒಳ್ಳೆ ಕಲರ್ ಕೂಡ ಬರುತ್ತೆ ಕೂದಲಿಗೆ ಈ ಹೇರ್ ಪ್ಯಾಕ್ ನ ರೆಗ್ಯುಲರ್ ಆಗಿ ಹಾಕೋದ್ರಿಂದ ಕೂದ್ಲಿನ ಸ್ಪ್ಲಿಟ್ ಎನ್ಸ್ ಡ್ರೈನೆಸ್ ಹಾಗೆ ಕೂದಲು ಉದುರೋದು ಎಲ್ಲ ಕಡಿಮೆ ಆಗುತ್ತೆ ಜೊತೆನಲ್ಲಿ ಸಿಲ್ಕಿ ಶೈನಿ ಕೂದಲು ನಿಮ್ದಾಗತ್ತೆ ಸೊ ಮರಿದೆ ಈ ಹೇರ್ ಪ್ಯಾಕ್ ನ ಟ್ರೈ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಹಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋನಲ್ಲಿ ಬಾಯ್ ಸಿ ಯು